ಸಾಯಿ ಸೌಹಾರ್ದ ಸಹಕಾರಿ ಸಂಸ್ಥೆಯ 11ನೇ ವಾರ್ಷಿಕ ಮಹಾಸಭೆ. ಚಿಕ್ಕೋಡಿ ಸಾಯಿ ಸೌಹಾರ್ದ ಸಹಕಾರಿಯ 11ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಚಿಕ್ಕೋಡಿ ಸಂಪಾದನಾ ಮಹಾಸ್ವಾಮೀಜಿ ಉದ್ಘಾಟಿಸಿದರು. ಸಾಯಿ ಸೌಹಾರ್ದ ಸಹಕಾರಿ ಸಂಸ್ಥೆಯು ಗ್ರಾಹಕರ ಮನೆ ಹಾಗೂ ಮನ ಮುಟ್ಟುವಂತೆ ಕೆಲಸ ಮಾಡಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷರಾದ ಜಗದೀಶ ಕೌಟಗಿಮಠ ಹೇಳಿದರು. ಅವರು ಶನಿವಾರ ಪಟ್ಟಣದ ಸಾಯಿ ಸೌಹಾರ್ದ ಸಹಕಾರಿ ಸಂಸ್ಥೆಯ 11ನೇ ವಾರ್ಷಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿ, ಸಾಯಿ ಸೌಹಾರ್ದ ಸಹಕಾರಿಯು ಈಗಾಗಲೇ 30 ಶಾಖೆಗಳನ್ನು ಪ್ರಗತಿ ಪಥದಲ್ಲಿ ಮುನ್ನಡೆಸಿದ್ದು, ಬರುವ ದಿನಗಳಲ್ಲಿ ಮತ್ತೆ 3 ಶಾಖೆಯನ್ನು ಪ್ರಾರಂಭಿಸಲು ನಿರ್ಧರಿಸಲಾಗಿದೆ ಎಂದರು. ಸಹಕಾರಿಯು ಕೇವಲ ಠೇವು ಸಂಗ್ರಹಿಸಿ ಸಾಲ ನೀಡುವುದಕ್ಕೆ ಸೀಮಿತವಾಗದೆ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸುತ್ತಿದೆ. ಸಮಾಜದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಹಾಗೂ ಸಹಕಾರಿಯ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಸನ್ಮಾನಿಸುವ ಮೂಲಕ ಗೌರವ ಸಲ್ಲಿಸುತ್ತಿದೆ ಎಂದರು. ಸಾಯಿ ಸಹಕಾರಿಯು ಎಲ್ಲಾ ಶಾಖೆಗಳ ಸ್ಥಾನಿಕ ಆಡಳಿತ ಮಂಡಳಿ ಸದಸ್ಯರ ಸಹಕಾರ ಹಾಗೂ ಸಿಬ್ಬಂದಿಗಳ ಪ್ರಾಮಾಣಿಕ ಸೇವೆ ಹಾಗೂ ಗ್ರಾಹಕರ ವಿಶ್ವಾಸದಿಂದ ಗುರಿ ಮೀರಿ ಸಾಧನೆ ಮಾಡಿದ್ದು, ಕಳೆದ ಆರ್ಥಿಕ ವರ್ಷದಲ್ಲಿ 85.84 ಲಕ್ಷ ರೂಪಾಯಿ ಲಾಭ ಗಳಿಸಿದೆ. ಸಾಯಿ ಸಹಕಾರಿಯು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸೇವೆ ನೀಡುತ್ತಿರುವುದರಿಂದ ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ ಎಂದರು. ಸಹಕಾರಿಯು ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವುದರಿಂದ ಚಿಕ್ಕೋಡಿ 1 ಶಾಖೆಯನ್ನು ವಿಸ್ತರಣೆ ಮಾಡಿ ಅಲ್ಲಿ ಗ್ರಾಹಕರಿಗೆ ಲಾಕರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ಸಹಕಾರಿಯ ಸಿಬ್ಬಂದಿಗಳಿಗೆ ಆರೋಗ್ಯ ಸೇವೆ ESI ಸೌಲಭ್ಯದ ಜೊತೆಗೆ ಬರುವ ದಿನಗಳಲ್ಲಿ ಅವರಿಗೆ ಪೆನ್ಷನ್ ವ್ಯವಸ್ಥೆ ನೀಡುವ ಉದ್ದೇಶವಿದೆ ಎಂದು ತಿಳಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿಕ್ಕೋಡಿ ಸಂಪಾದನ ಚಲಮೂರ್ತಿ ಮಠದ ಶ್ರೀ ಸಂಪಾದನ ಮಹಾಸ್ವಾಮಿಗಳು ಮಾತನಾಡಿ, ಸಾಯಿ ಸೌಹಾರ್ದ ಸಹಕಾರಿಯು ಅತ್ಯಲ್ಪ ಅವಧಿಯಲ್ಲಿ ಸುಮಾರು 102 ಕೋಟಿ ರೂಪಾಯಿಗಳ ಬಂಡವಾಳ ಹೊಂದಿ 30 ಶಾಖೆಗಳನ್ನು ಹುಟ್ಟುಹಾಕಿರುವುದನ್ನು ನೋಡಿದರೆ ಸಹಕಾರಿಯ ಸದಸ್ಯರು ಸಂಸ್ಥಾಪಕರ ಮೇಲಿಟ್ಟ ವಿಶ್ವಾಸವೇ ಕಾರಣ ಎಂದರು. ಸಮಾಜಕ್ಕೆ ಕಾರ್ಯಕರ್ತ ಮಾಡಿ ಲೋಕೋದ್ಧಾರ ಮಾಡಿ ಹೋಗಿದ್ದರೂ ಕೂಡ ಅವರಿನ್ನೂ ಸಮಾಜದೊಳಗಿದ್ದು ಕೂಡ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಈ ಸಾರಿ ಸಹಕಾರ ಸಾಕ್ಷ್ಯ ಇರ್ತಕ್ಕಂಥದ್ದು.
ಎಷ್ಟು ಬೆಳೆದಿರೋದಕ್ಕೆ ಈ ಸೊಸೈಟಿ ಸಾಕ್ಷಿ ಇರುವಂತಹ ಮಾತುಗಳು ಹೇಳ್ತಾ ಇವತ್ತು ಈ ಸರ್ಕಾರಿ ಸಂಸ್ಥೆ ಹುಟ್ಟಾಗಿರ್ತಕ್ಕಂಥವ್ರು ಮೊದಲು ಗದಗಿನ ಕಣಗಿನ ಹೆಸರುಗಳು ಆಗಿರ್ತದೆ. ಅವರು ಅವತ್ತು ಬಹಳಷ್ಟು ವಿಚಾರಗಳು ಜನರ ಹಣ ಸರಿಯಾಗಿ ಉಳಿಬೇಕು, ಜನ ಸರಿಯಾಗಿ ಬೆಳೀಬೇಕು ಅನ್ನೋ ದೃಷ್ಟಿಯಿಂದ ಸಹಕಾರ ಸಂಘವನ್ನ ಪ್ರಾರಂಭಿಸತಕ್ಕಂಥದ್ದು. ಯಡಿಯೂರು ಸಿದ್ದಲಿಂಗೇಶ್ವರ ಕಾಲಕ್ಕೆ ಅವರ ವಚನದಲ್ಲಿ ಅವರು ಸಾಲ ಬರೀತಾರೆ, ಭೂಲಿಟ್ಟ ಧನ ಧರಣಿಗೆ ಪಾಲು ಅಂತ ಬರೀತಾರೆ. ಆಗಿನ ಕಾಲದಲ್ಲಿ ಹಣ ಏನಿದ್ದರೂ ಎಲ್ಲ ಅಂದರೆ ಭೂಮಿಯೊಳಗಿರ್ತಿದ್ರು. ಭೂಮಿಯೊಳಗಂದ್ರೆ ಮನೆಯ ಅಡಿಗೆ ಮನೆಯೊಳಗೆ, ಮನೆಯ ದೇವರ ಮನೆಯೊಳಗೆ, ಜಗಲಿಯೊಳಗೆ, ಎಷ್ಟೋ ಜನ ಹೊಲದೊಳಗೆ ಹಣವನ್ನ ಬಂಗಾರವನ್ನ ತಾಮ್ರದ ಗಳಿಗೆಯೊಳಗೆ ಹಾಕಿರ್ತಕ್ಕಂಥ ವ್ಯವಸ್ಥೆ ಇತ್ತು ಅಂತ ಬರ್ತಾ ಬರ್ತಾ ಎಲ್ಲ ಬದಲಾವಣೆ ಅನುಕೂಲವಾಗಿ ಇವತ್ತು ಬ್ಯಾಂಕ್ಗಳು ಹುಟ್ಟುಕೊಂಡು ಸರ್ಕಾರಿ ಸಂಘ ಹುಡುಕೊಂಡು ನಮ್ಮ ಹಣ ಎಷ್ಟು ಶಕ್ತಿ ಅನ್ನೋದನ್ನು ಬರ್ತಾರೆ. ಸಾಮಾಜಿಕ ಕ್ಷೇತ್ರದಲ್ಲಿ ಅತಿಕ್ರಾಂತ ಪಾಟೀಲ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಕುಂತಲಾ ಕಮತೆ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಭೀಮಸೇನ ಅರಂಭಾವಿ ಈ ಮೂವರು ಸಾಧಕರನ್ನು ಹಾಗೂ SSLC ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಹಕಾರಿಯ ನಿರ್ದೇಶಕ ಪ್ರವೀಣ್ ಕಾಂಬಳೆ ವಾರ್ಷಿಕ ವರದಿಯನ್ನು ಮಂಡಿಸಿ ಮಾತನಾಡಿ, ಸಹಕಾರಿಯು 5922 ಸದಸ್ಯರನ್ನು ಹೊಂದಿದ್ದು 85 ಲಕ್ಷ ಷೇರು ಬಂಡವಾಳ ಹೊಂದಿದೆ. ಸಹಕಾರಿಯು 39 ಕೋಟಿ ರೂಪಾಯಿಗಳ ಠೇವು ಸಂಗ್ರಹಿಸಿದ್ದು ಸಾಲ ಮರುಪಾವತಿಯಲ್ಲಿ 98% ಸಾಧನೆ ಮಾಡಿದೆ. ಗ್ರಾಹಕರಿಗೆ ಒಂದೇ ಸೂರಿನಡಿಯಲ್ಲಿ ಹಣಕಾಸಿನ ಎಲ್ಲಾ ವ್ಯವಹಾರಗಳ ಜೊತೆಗೆ ವಿಮಾ ಸೌಲಭ್ಯವನ್ನು ಒದಗಿಸಿದೆ ಎಂದರು. ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿಯ ಬೆಳಗಾವಿ ವಿಭಾಗದ ಪ್ರಾಂತೀಯ ವ್ಯವಸ್ಥಾಪಕ ಬಸವರಾಜ್ ಹೊಂಗಲ, ಇಸ್ಕೋ ಟೋಕಿಯೋ
ಬೆಳಗಾವಿ ವಿಭಾಗದ ಮುಖ್ಯಸ್ಥ ರಾಚಪ್ಪ ಹುಲಗಳಿ, ರಮೇಶ್ ಕುಡತಕರ, ಸಂಜಯ್ ಗಿಡವರ, ಲೋಕಪ್ಪ ದುಂಬಾಳಿ, ಯರಿಸ್ವಾಮಿಗೌಡ ಇಟಗೌನಿ, ಶ್ರೀಧರ, ದೀಕ್ಷಿತಾ, ಶಿವಜಾತ ಮಿರ್ಜೆ, ರಾಜ್ಕುಮಾರ್ ಹಿರೇಮಠ, ಚಂದ್ರಕಾಂತ್ ಬುರುಡಾ, ಮನೋಜ್ ಕುಮಾರ್, ಸಮತ್ ಶೆಟ್ಟಿ, ಗೇವರ್ಚಂದ್ ಶಹಾ, ಡಾಕ್ಟರ್ ಅಜಿತ್ ಚರಾಟೆ, ಮನೋಹರ ಚಾವ್ಲಾ, ಮಹಾಂತೇಶ ಕಮಲಾಪುರೆ, ಹೇಮಂತ ಹಂಪಣ್ಣವರ, ಸಂಜಯ ಶಿಂತ್ರೆ ಸೇರಿದಂತೆ ಸಹಕಾರಿಯ ಆಡಳಿತ ಮಂಡಳಿಯ ಸದಸ್ಯರು, ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ವಾರ್ಷಿಕ ವರದಿಗೆ ಪ್ರಧಾನ ವ್ಯವಸ್ಥಾಪಕ ರಾಜಶೇಖರ ಸ್ವಾಮಿ ಅನುಮೋದನೆ ಪಡೆದರು.